2010ರಲ್ಲಿ ರಾಜ್ಯ ಸರ್ಕಾರ ಕುಂಭ ಅಭಿವೃದ್ಧಿ ಮಂಡಳಿ ಅಂತೇಳಿ ಸ್ಥಾಪನೆ ಮಾಡಿತ್ತು. ಅದು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಸಮುದಾಯದ ಜನರಿಗೆ ನ್ಯಾಯ ಕೊಡಲಿಕ್ಕೆ, ಅವಕಾಶ ಕೊಡಲಿಕ್ಕೆ, ಅನುದಾನ ಕೊಡಲಿಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕು ಅನ್ನೋದು ನಿಮ್ಮ ಯೋಚನೆ ಮತ್ತು ಯೋಜನೆ. ಅದೇ ರೀತಿ ನಿಮ್ಮ ಆಗ್ರಹ ಪತ್ರವನ್ನು ನಾನು ತಗೊಂಡಿದ್ದೇನೆ. ನನ್ನ ಮುಖ್ಯಮಂತ್ರಿಗಳು ಕಾರ್ಯಾಲಯದಿಂದ ನನಗೊಂದು ಸೂಚನೆ ಅಂದರೆ ಈ ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಗೌರವಯುತ ಮುಖ್ಯಮಂತ್ರಿಗಳು ನಿಮ್ಮ ಬಗ್ಗೆ ಬಹಳ ಗೌರವವನ್ನು ಹೊಂದಿದ್ದಾರೆ ಮತ್ತು ನಿಮ್ಮ ಬೇಡಿಕೆ ಬಗ್ಗೆ ಒಂದು ಮನವಿ ನೆಲೆಯಲ್ಲಿ ಪರಿಶೀಲನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಮುಖ್ಯಮಂತ್ರಿಗಳ ಜೊತೆ ಇವತ್ತು ಸಂಜೆ ನೀವು ಕೊಟ್ಟಿರುವಂಥ ಮನವಿಯಲ್ಲಿಟ್ಟು ಬರುವ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ನಮಗೆ ಬೇಕಾದಂಥ ನ್ಯಾಯ ಕೊಡಿಸಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೇನೆ. ನನಗೆ ವಿಶ್ವಾಸ ಇದೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ 208 ಮುಖ್ಯ ಜಾತಿಗಳು, 605 ಉಪಜಾತಿಗಳು ಬರುತ್ತವೆ ಇನ್ನೊಂದು ವರ್ಗದಲ್ಲಿ. ಅದರಲ್ಲಿ ಬಹುಮುಖ್ಯವಾದಂಥ ಒಂದು ಜಾತಿಯಲ್ಲಿ ಕುಮಾರ ಸಮಾಜ ಕೂಡ ಬಂದು ಬಹಳ ಅನಾದಿ ಕಾಲದಿಂದ ಕುಮಾರಿಕೆ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡವರು ಕುಮಾರ ಸಮಾಜದವರು. ಬರುವಂಥ ನಿಮ್ಮ ಕೊರಗಸಿಗೂ ಮೊದಲಿನ ಬೇಡಿಕೆ ಇಲ್ಲ ಈಗ ನನಗೆ ನನ್ನವರಲ್ಲಿ ನಾನು. ಹಾಗಾಗಿ ಕುಮಾರ ಸಮಾಜದವರು ಕೊರಗಸಿಗಿನ ಬೇಡಿಕೆ ಕಡಿಮೆ ಇದ್ದರೂ ಕೂಡ ಈಗ ಅಲಂಕಾರಿಕ ಮಡಿಗಳನ್ನು ಮಾಡ್ತಾ ಇದ್ದಾರೆ. ನನ್ನವರವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಮೊದಲು ನನ್ನ ಊರಿನಲ್ಲಿ ಸಂತೆ ಮಾರ್ಕೆಟಿನ ಅರ್ಧ ಭಾಗ ಮಡಿಕೆ ಮಾರಾಟಕ್ಕೆ ಇರ್ತಾ ಇತ್ತು. ಈಗ ಅಲ್ಲಿ ತಗೊಳ್ಳೋರೆಲ್ಲ ಕಡಿಮೆ, ಬೇರೆ ಬೇರೆ ಕಾರಣಕ್ಕೆ ಕಡಿಮೆ, ನಮಗೆ ಸೀಮಿತವಾಗಿ ಅದರ ಬೇಡಿಕೆ ಇದೆ. ಆದರೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕುಮಾರರ ಒಂದು ಸಹಕಾರಿ ಸಂಘ ಅಂತೇಳಿ ಮಾಡಿಕೊಂಡು ಆ ಮಡಿಕೆಗಳನ್ನೆಲ್ಲ ಬಿಟ್ಟು ಈಗ ಅಲಂಕಾರಿಕ ಮಡಿಕೆಗಳನ್ನು ಪಾಠ ಮಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ, ವಿದೇಶಕ್ಕೆ ರಫ್ತಾಗುವ ಮಟ್ಟಿಗೆ ಅಲಂಕಾರಿಕ ಮಡಿಕೆಗಳು ಹೋಗ್ತಾ ಇವೆ. ಈ ಇಡೀ ರಾಜ್ಯ ಕರ್ನಾಟಕ ಕುಂಬಾರ ವ್ಯವಸ್ಥೆಯನ್ನು ಎಲ್ಲ ನಮ್ಮ ಕುಂಬಾರರು ಸೇರಿ ಸರ್ಕಾರಕ್ಕೆ ಹಾಗೂ ಕುಂಬಾರರ ಹೋರಾಟವನ್ನು ಕೈಗೊಂಡಿದ್ದೇವೆ. ಯಾಕಂದರೆ ಇನ್ನೂವರೆಗೂ ಇವತ್ತು ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯಗಳಿಗೂ ಕುಂಬಾರ ಸಣ್ಣ ಸಣ್ಣ ಸಮುದಾಯಗಳಿಗೂ ಸರ್ಕಾರ ಪ್ರತ್ಯೇಕವಾಗಿ ನಿಗಮ ಮಂಡಳಿಯನ್ನು ಮಾಡಿದೆ. ಆದರೆ ಅತಿ ಹಿಂದುಳಿದ ಒಂದು ಸಣ್ಣ ಸಮುದಾಯ ಅಂತಂದರೆ ಅದು ಕುಂಬಾರರು. ಆ ಕುಂಬಾರರಿಗೆ ಇವತ್ತು ದೇವರಾಜ ಅರಸು ನಿಗಮದಲ್ಲಿ ಏನಿದೆ ಅದನ್ನು ಪ್ರತ್ಯೇಕವಾಗಿ ಕರ್ನಾಟಕ ಕುಂಬಾರರಿಗೆ ಪ್ರತ್ಯೇಕ ನಿಗಮ ಮಂಡಳಿ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ. ಯಾಕಂದರೆ ಇಲ್ಲಿವರೆಗೂ ಯಾವುದೋ ಒಂದು ಶಾಸಕರು ಹಾಗೂ MLC ಇಲ್ಲದೆ ಇರೋ ಸರ್ಕಾರ ಸಮುದಾಯ ಅಂತಂದರೆ ಅದು ಕುಂಬಾರ ಸಮುದಾಯ. ಹೀಗಾಗಿ ನಾವು ಇವತ್ತು 15-20 ಲಕ್ಷ ಜನಸಂಖ್ಯೆ ಹೊಂದಿರೋ ಕುಂಬಾರರು ಬಹಳ ಮುಗ್ಧರು. ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂದರೆ, ನಾವು ಕೇವಲ ನಮ್ಮನ್ನ ಆಯಾ ಮಟ್ಟಿನ ಆಯಾ ಕೆಲಸದ ಅವಶ್ಯಕತೆ ಇದ್ದಾಗೆ ಮಡಿಕೆಯನ್ನು ಮಾರಾಟ ಮಾಡ್ತಿದ್ದಾರೆ. ಇವತ್ತು ಬೀದಿಗೆ ಬಂದು ನಾವು ಪರಿಸ್ಥಿತಿ ಕುಂಬಾರದ ಹೆಂಗಾಗಿದೆ ಅಂದರೆ, ಬೀದಿಲಿಟ್ಟು ಒಂದು ಮಡಿಕೆ ಮಾಡೋಕ್ಕೂ ಕುಂಬಾರಿಗೆ ಒಂದು ವಾಣಿಜ್ಯ ಮಳಿಗೆಗಳು ಎಲ್ಲೂ ಇಲ್ಲ. ಹಾಗಾಗಿ ನಮಗೆ ಸರ್ಕಾರಕ್ಕೆ ಕುಂಬಾರ ಕುಲಕಸಬು ನಶಿಸಬಾರ್ದು ಅನ್ನೋದು. ಅದಕ್ಕೋಸ್ಕರ ನಮಗೆ ಕುಂಬಾರಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಮಾಡಿಕೊಟ್ಟು ಕಡಿಮೆ ಅಂದರೆ 100 ಕೋಟಿ ರೂಪಾಯಿ ಸಪ್ರೇಟ್ ಆದ ಅನುದಾನವನ್ನು ಈ ಬಜೆಟ್ನಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಇಡೀ ರಾಜ್ಯದ ಪರವಾಗಿ ನಾನು ಸರ್ಕಾರವನ್ನು ಕಳಕಳಿಯಿಂದ ಮನವಿ ಮಾಡಬೇಕು. ರಾಜಶೇಖರ್ ಕುಮಾರ್ ಅಂತ. ನಮಸ್ಕಾರ. ನಾವು ಈ ದಿನ ನಮ್ಮ ಅತ್ಯಂತ ಹಿಂದುಳಿದ ವರ್ಗವಾದಂಥ ಕುಂಬಾರ ಸಮಾಜವನ್ನು, ಯಾವುದಾದ್ರು ಸಮಾಜ ಹಿಂದುಳಿದಿದೆ ಅಂದರೆ ಅದು ಕುಂಬಾರ ಸಮಾಜ. ಆ ಸಮಾಜಕ್ಕೆ ಒಂದು ನಿಗಮ ಮಂಡಳಿ ಬೇಕು. ಈಗೇನು ದೇವರಾಜ ಅರಸು ನಿಗಮ ಮಂಡಳಿ ಅಡಿಯಲ್ಲಿ ಕುಂಭಕಲಾ ಮಂಡಳಿ ಅಂತೇಳಿ ನಮ್ಮನ್ನು ಜೋಡಿಸಿದರೋ ಅದನ್ನು ಪ್ರತ್ಯೇಕಗೊಳಿಸಿ ನಮ್ಮ ಸಮಾಜಕ್ಕೆ ಒಂದು ಪ್ರತ್ಯೇಕ ನಿಗಮ ಮಂಡಳಿ ಕೊಡಬೇಕು, ಹಾಗೆ 100 ಕೋಟಿ ರೂಪಾಯಿ ಅನುದಾನ ಕೊಡಬೇಕಂತ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಟ್ಟಕಡೆಯ ವ್ಯಕ್ತಿಗೆ ಏನು ಈ ಸರ್ಕಾರ ಏನು ಯಾವ ರೀತಿ ನೋಡ್ತಾ ಇದೆ ಅಂದರೆ, ನಮಗೆ ಯಾವುದೇ ರೀತಿಯ ಸ್ಥಾನಮಾನ ಕೊಡ್ತಾ ಇಲ್ಲ. ರಾಜಕೀಯವಾಗಿ ನಾವು ಹಿಂದುಳಿದ್ದೀವಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ. ಆದರೆ ನಮಗೆ ಸಾಮಾಜಿಕವಾಗಿ ಏನಾದರೂ ಅವರು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ಅದು ನಿಗಮ ಮಂಡಳಿ ಮುಖಾಂತರ ಯಾವುದಾದ್ರು ಒಂದು ಅಂದರೆ ಪ್ರತ್ಯೇಕ ನಿಗಮ ಮಾಡಿದ್ದೇ ಆದಲ್ಲಿ, 100 ಕೋಟಿ ಅನುದಾನ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಕಿಂಚಿತ್ ಆದರೂ ಸವಲತ್ತು ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಇವತ್ತು ನಮ್ಮ ಸಮಾಜ ತುಂಬ ಹಿಂದುಳಿದಿದೆ. ರಾಜ್ಯದಲ್ಲಿ ಸುಮಾರು 6-8 ಲಕ್ಷ ಜನಸಂಖ್ಯೆ ಹೊಂದಿರುವಂಥ ನಮ್ಮ ಸಮಾಜ ಇವತ್ತು ಯಾವುದೇ ನಿಗಮ ಇಲ್ಲ, ಯಾವುದೇ ಪ್ರತ್ಯೇಕವಾಗಿ ಶಾಸಕರಿಲ್ಲ, MLC ಇಲ್ಲ, ಯಾವುದೂ ಇಲ್ಲ, ಸರ್ಕಾರದಿಂದ ಯಾವುದೇ ಸವಲತ್ತನ್ನು ಪಡಿತಾ ಇಲ್ಲ. ಹಾಗಾಗಿ ನಾವು ಅವರು ಬೇಡ್ಕೊಳ್ಳೋದು ಒಂದೇ, ನಿಗಮ ಮಂಡಳಿ ಕೊಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.